ಕಾರ್ಮಿಕ ವಿಭಾಗದ ಅಧ್ಯಕ್ಷರಾದ ರಾಜಶೇಖರ್ ಅವರಿಂದ ಬಿಬಿಎಂಪಿ ಆಯುಕ್ತರಿಗೆ ಧನ್ಯವಾದ. ತುಮಕೂರು ರಸ್ತೆಯ ಗೊರಗುಂಟೆಪಾಳ್ಯ ಬಸ್ ನಿಲ್ದಾಣದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸಾರ್ವಜನಿಕರು ವೃದ್ಧರು ಶೌಚಾಲಯಕ್ಕೆ ಪರದಾಡುತ್ತಿರುವ ದೃಶ್ಯವನ್ನು ಗಮನಿಸಿದ ಸಮಾಜ ಸೇವಕರು ಕಾಂಗ್ರೆಸ್ ಪಕ್ಷದ ಕಾರ್ಮಿಕ ವಿಭಾಗದ ಜಿಲ್ಲಾಧ್ಯಕ್ಷರಾದ ರಾಜಶೇಖರ್ ರವರು ಬಿಬಿಎಂಪಿ ಆಯುಕ್ತರಿಗೆ ಪತ್ರದ ಮುಖೇನ ಮನವಿ ಸಲ್ಲಿಸಿ ಗೊರಗುಂಟೆಪಾಳ್ಯದಲ್ಲಿ ಶೌಚಾಲಯ ನಿರ್ಮಿಸಲು ಮನವಿ ಸಲ್ಲಿಸಿದ ಪರಿಣಾಮ ಇಂದು ಸುಸರ್ಜಿತ ಶೌಚಾಲಯ ನಿರ್ಮಾಣ ಮಾಡಿದ ಆಯುಕ್ತರಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ಧನ್ಯವಾದ ತಿಳಿಸಿದರು. ಈ ಸಂದರ್ಭದಲ್ಲಿ ಕೆಪಿಸಿಸಿ ಕಾರ್ಮಿಕ ವಿಭಾಗದ ಉಪಾಧ್ಯಕ್ಷರಾದ ಚಂದ್ರಶೇಖರ್ ರವರು ಉಪಸ್ಥಿತರಿದ್ದರು. ತುಷಾರ್ ಗಿರಿನಾಥ್ ಅವರು ಬಿಡಬ್ಲ್ಯೂಎಸ್ಎಸ್ಪಿಲಿ ಇದ್ದಾಗಲೂ ಕೂಡ ಸಾರ್ವಜನಿಕರಿಗೆ ಸ್ಪಂದಿಸ್ತಾ ಇದ್ರು, ಕಾರ್ಪೊರೇಷನ್ನಲ್ಲೂ ಸ್ಪಂದಿಸ್ತಾ ಇದ್ದಾರೆ. ಈ ನಿಮ್ಮ ಮುಖಾಂತರ ನಾನು ಅವ್ರಿಗೂ ವಂದನೆ ಹೇಳ್ತೀನಿ. ಮಿಕ್ಕ ವಿಚಾರನ ನನ್ನ ಸ್ನೇಹಿತರಾದಂಥ ರಾಜಶೇಖರ್ ಅವರು, ನಾವು ದಿನಾಲು ಬೆಂಗಳೂರು ಉತ್ತರ ಜಿಲ್ಲಾಧ್ಯಕ್ಷನಾದ ಮೇಲೆ ಆ ಭಾಗದಲ್ಲಿ ನಾನು ಜಾಸ್ತಿ ಹೋರಾಟ ಮಾಡೋ ಟೈಮಲ್ಲಿ ಸಾರ್ವಜನಿಕರು ನಾನು ಸುಮಾರು ಬಾರಿ ಅಲ್ಲಿ ನೋಡಿದಾಗ ಅಲ್ಲಿ ಯೂರಿನಲ್ಲಿ ವ್ಯವಸ್ಥೆ ಇರಲಿಲ್ಲ, ಜನರಿಗೆ ಶೌಚಾಲಯ ವ್ಯವಸ್ಥೆ ಇಲ್ಲದ ಕಾರಣ ಜನಗಳು ಪಬ್ಲಿಕಲ್ಲೇ ಮಾಡ್ತಾ ಇದ್ದು ನೋಡಿದಾಗ ಇಲ್ಲಿ ಯಾಕೆ ಶೌಚಾಲಯ ಒಂದು ಮಾಡಬಾರ್ದು, ಇದು ಯಾರ ಗಮನಕ್ಕೆ ಬರುತ್ತದೆ, ಯಾರ ಸುಬದ್ದಿ ಬರ್ತದೆ ಅಂತ ತಿಳ್ಕೊಂಡಾಗ ಅದು ಬಿಬಿಎಂಪಿ ಕಮಿಷನ್ ಆಯುಕ್ತರವ್ರ ಸುಬರ್ದಿಲ್ಲಿ ಇದೆ ಅಂತ ತಿಳ್ಕೊಂಡು ಆಯುಕ್ತರವ್ರಿಗೆ ಒಂದು 15/7/2023 ಒಂದು ಮನವಿ ಪತ್ರ ತೊಗೊಂಡೋಗಿ ನಾನು ಕೊಡ್ತೀನಿ. ಈ ಸಾರ್ವಜನಿಕರು ಸುಮಾರು ತಾಲೂಕು ಜಿಲ್ಲೆಗಳು ಜನ ಓಡಾಡ್ತಾರೆ, ಲಕ್ಷಾಂತರ ಜನ ಓಡಾಡೋಂಥ ಜಾಗ, ಇವರು ಶೌಚಾಲಯ ಇಲ್ಲದ ಕೊರತೆ ಇದೆ. ದಯಮಾಡಿ ನೀವು ಇಲ್ಲೊಂದು ಶೌಚಾಲಯ ವ್ಯವಸ್ಥೆ ಮಾಡಿಕೊಟ್ರೆ ಸಾರ್ವಜನಿಕರಿಗೆ ಭಾರಿ ಅನುಕೂಲ ಆಗುತ್ತೆ ಅಂತ ನಾನು ಅವ್ರು ಕೇಳಿದಾಗ ಅವ್ರು ಹೇಳಿದ್ರು ಆಯಿತು ಮಾಡಿಕೊಡೋಣ, ಸ್ವಲ್ಪ ಸಮಯ ಬೇಕಾಗ್ತದೆ ಅಂತ ಹೇಳಿದ್ರು. ಅದೇ ಥರ ಅವರು ಮನವಿ ಪತ್ರಕ್ಕೆ ಸ್ಪಂದಿಸಿ ಇದೇ ಸೋಮವಾರ ಶೌಚಾಲಯ ನಿರ್ಮಾಣ ಮಾಡಿ ಉದ್ಘಾಟನೆ ಮಾಡಿದ್ದಾರೆ. ಅಲ್ಲಿ ಹೋಗಿ ನಾನು ನೋಡಿದಾಗ ತುಂಬ ಖುಷಿಯಾಯಿತು. ಆ ಸಾರ್ವಜನಿಕರು ಹೋಗಿ ಬರ್ತಾ ಬಳಸ್ತಾ ಇರೋದೆಲ್ಲ ನೋಡಿದಾಗ ನಾನು ಹೋಗಿ ಸುಮಾರು ಜನನ್ನು ಮಾತಾಡಿದಾಗ ಧನ್ಯವಾದಗಳು ತಿಳಿಸಿದರು. ಅದಕ್ಕೋಸ್ಕರ ನನಗೆ ಈ ಥರ ಒಳ್ಳೆ ಕೆಲಸ ಮಾಡೋಂಥ ಅಧಿಕಾರಿಗಳು ಇನ್ನೂ ಇದಾರಲ್ಲ, ನನ್ನ ಮನವಿಗೆ ಸ್ಪಂದಿಸ್ತಾರಲ್ಲ ಅಂತ ಹೇಳಿಕೊಂಡು ಆಯುಕ್ತರಿಗೆ ನಾನು ನಿಮ್ಮ ಚಾನಲ್ನ ಮುಖಾಂತರ ಧನ್ಯವಾದಗಳನ್ನು ತಿಳಿಸೋಕ್ಕೆ. ರಾಜಶೇಖರ್ ವೆಂಕಟೇಶ್, ಬೆಂಗಳೂರು ಉತ್ತರ ಜಿಲ್ಲಾ ಅಧ್ಯಕ್ಷರು, ಕಾರ್ಮಿಕ ವಿಭಾಗ.